ಹುಬ್ಬಳ್ಳಿಯಲ್ಲಿ ಇವತ್ತು ಮೋದಿ ಮೇನಿಯಾ. 26ನೇ ಯುವ ಜನೋತ್ಸವವನ್ನು ಆಚರಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದರು. ರಾಷ್ಟ್ರೀಯ ಕಾರ್ಯಕ್ರಮ ಇವತ್ತು ಹುಬ್ಬಳ್ಳಿಯಲ್ಲಿ ನಿಗದಿಯಾಗಿತ್ತು. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಹುಟ್ಟು ಹಬ್ಬವನ್ನು 1985ರಿಂದಲೂ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಒಂದೊಂದು ಕಡೆ ಒಂದೊಂದು ವರ್ಷದ ಕಾರ್ಯಕ್ರಮ. ಈ ವರ್ಷದ ಕಾರ್ಯಕ್ರಮ ಇದ್ದದ್ದು ಹುಬ್ಬಳ್ಳಿಯಲ್ಲಿ. 26ನೆಯ ಯುವ ಜನೋತ್ಸವ ಇತ್ತು. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ 3:30ಗೆ ಬಂದು ಲ್ಯಾಂಡ್ ಆದವು. ಅಲ್ಲಿಂದ ಕಾರ್ಯಕ್ರಮ ನಡೀತಾ ಇದ್ದ ರೈಲ್ವೆ ಗ್ರೌಂಡ್ 8 ಕಿಲೋಮೀಟರು. 8 ಕಿಲೋಮೀಟರ್ ರೋಡ್ ಶೋ ನಡೀತು. ರಸ್ತೆಯ ಅಕ್ಕಪಕ್ಕದಲ್ಲಿ ಲಕ್ಷಾಂತರ ಜನ ನಿಂತಿದ್ರು. ಸುಮಾರು 10ರಿಂದ 15 ವಿಧಾನಸಭಾ ಕ್ಷೇತ್ರಗಳಿಂದ ಜನ ಬಂದಿದ್ರು. ರಸ್ತೆಯ ಎರಡೂ ಕಡೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಹುಬ್ಬಳ್ಳಿ ರೈಲ್ವೆ ಗ್ರೌಂಡ್ ತನಕ ಇತ್ತು. ಈ ರೀತಿ ಜನ ನಿಂತಿದ್ರು. ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಸೈಕೋ ಫ್ಯಾನ್ಸಿ ಇದೆ. ಮೋದಿ 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 ಕೂಗ್ತಾ ಇದ್ರು ಜನ. ನಿಗದಿತ ಸಮಯಕ್ಕೆ ಸರಿಯಾಗಿ 3:30 ಅಂತಿತ್ತು, 3:30ಗೆ ಲ್ಯಾಂಡ್ ಆಯ್ತು ಅವರ ವಿಮಾನ. ಅನೇಕ ಹಿರಿಯ ನಾಯಕರು ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಹಿರಿಯ ಮುಖಂಡರಿದ್ದರು. 3:35 ಸ್ವಾಗತ ಆಗಿದ್ದು. 3:45 ಏರ್ಪೋರ್ಟ್ನಿಂದ ಹೊರಗೆ ಬಂದರು. ಅಲ್ಲಿಂದಾನೇ ಶುರುವಾಗಿದ್ದಿದ್ದು ರ್ಯಾಲಿ. ರಸ್ತೆಯ ಎರಡೂ ಕಡೆ ಲಕ್ಷಾಂತರ ಜನ. ಅಲ್ಲಲ್ಲಿ ಹೂ ಮಳೆ ಸುರಿಸಲಾಗ್ತಿತ್ತು. ಅನೇಕ ಕಡೆಗಳಲ್ಲಿ ಮೋದಿ ಬರುವ ಮಾರ್ಗದಲ್ಲಿ ರಂಗೋಲಿ ಹಾಕಿದ್ದು. ನಾಲ್ಕು ಗಂಟೆಗೆ ಅಕ್ಷಯ್ ಪಾರ್ಕ್ ಹತ್ರ ಬಂತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾನ್ವಾಯ್. ಅಲ್ಲಿ ಕಾರಿನಿಂದ ಕೆಳಗಿಳಿದು ಜನರ ಕಡೆ ಕೈ ಬೀಸಿದ್ರು. 4 ಗಂಟೆ ಕಾನ್ವಾಯ್ ಹೋಗ್ತಿದ್ರೆ ಒಬ್ಬ ಹುಡುಗ ಬ್ಯಾರಿಕೇಡ್ ದಾಟ್ಕೊಂಡು ಮಾಲೆ ಹಿಡ್ಕೊಂಡು ನರೇಂದ್ರ ಮೋದಿ ಅವರ ಕಾರಿನ ಕಡೆ ನುಗ್ಗಿದ. ತಕ್ಷಣ ಪೊಲೀಸರು ಹಿಂದೆ ಎಳ್ಕೊಂಡ್ರು. ಎಸ್ ಪಿ ಜಿ ಅವರಿದ್ದರು, ಕವರಪ್ ಮಾಡಿ ಆತನನ್ನು ಹಿಂದ್ಗಡೆ ಎಳ್ಕೊಂಡು ಹೋಗಲಾಯಿತು. ಆತನ ಕೈಯಲ್ಲೊಂದು ಮಾಲೆ ಇತ್ತಲ್ಲ, ಎಸ್ ಪಿ ಜಿ ಅವ್ರಿಗೆ ಹೇಳಿ ಮೋದಿ ಅದನ್ನು ತರಿಸ್ಕೊಂಡು ತಗೊಂಡು. ಇದು 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 ಈ ದೃಶ್ಯ. ತುಂಬ ಹತ್ತಿರಕ್ಕೆ ಬಂದ ಹುಡುಗ ಮಾಲೆ ಕೊಡೋದಕ್ಕೆ. 11 ವರ್ಷದ ಹುಡುಗ ಅದು, ದುರ್ಗದ ಬೈಲ್ನ ಕೊಡ್ತೀನಿ. ಅವು ಆ ಹುಡುಗನ ಡೀಟೇಲ್ ಕೊಡ್ತೀನಿ. ಪಾಪ ಇನ್ನೂ ಪೊಲೀಸ್ ಸ್ಟೇಷನ್ ಕೂಡಿಸ್ಕೊಂಡಿದ್ದಾರೆ. ತಂದೆ ತಾಯಿನ ಕರೆಸ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಜಸ್ಟ್ ಟು ಬಿ ಶ್ಯೂರ್ ಸೆಕ್ಯೂರಿಟಿ ಬ್ರೀಚ್ ಹೆಂಗಾಯ್ತು ಅಂತ. ಎಸ್ ಪಿ ಜಿಯವರು ಭಾಳ ಸೀರಿಯಸ್ ಆಗಿ ತಗೋತಾರೆ ಇಂಥವನ್ನೆಲ್ಲ. ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬಂದಿದ್ರಲ್ಲ ನರೇಂದ್ರ ಮೋದಿ ಅವರು, ಆವಾಗ ಹುಡುಗ ಒಂದು ಪೇಂಟಿಂಗ್ ಮಾಡ್ಕೊಂಬಂದು ಕೊಟ್ಟಿದ್ದ. ಇದು ಪ್ಲ್ಯಾನ್ನಲ್ಲಿ ಇರಲಿಲ್ಲ. ಪೇಂಟಿಂಗ್ ಅಂದರೆ ನೀವು ಒಂದು ಏನೋ ತಂದು ಕೊಡ್ತೀರಿ, ಅದರೊಳಗೆ ಏನಿದೆ ಏನು ಕತೆ ಅದು ಗೊತ್ತಾಗಬೇಕಲ್ಲ. ಅದರ ಬಗ್ಗೆ ಒಂದು ಎನ್ಕ್ವೈರಿಗೆ ಆರ್ಡರ್ ಆಗುತ್ತೆ. ಇದು ಇದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿದೆಯಲ್ಲ, ಆ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟ್ರು, ಆ ಸಬ್ ಡಿವಿಷನ್ನಿನ ಎ ಸಿ ಪಿ, ಅಲ್ಲಿನ ಡಿ ಸಿ ಪಿ ಸಾಕಬೇಕಾಗೋಗುತ್ತಿದ್ದು. ದಿಲ್ಲಿಯಿಂದ ಪತ್ರ ಬಂದು, ಪತ್ರ ಅಂದರೆ ಈಗ ಇಮೇಲು, ಇಮೇಲ್ ಬಂತು, ಅದಕ್ಕೆ ಉತ್ತರ ಬರೀ, ಅದಕ್ಕೆ ಆನ್ಸರ್ ಮಾಡು, ಇದಕ್ಕೆ ಉತ್ತರ ಕೊಡು, ಎಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಯಿತು ಎಲ್ಲವೂ. ನ್ಯಾಷನಲ್ ಚಾನಲ್ಗಳವರಂತೂ ಇದನ್ನು ಮಾರ್ಕ್ ಮಾಡಿ ಹಿಂಗೆ ಯಾರೋ ಮಾರ್ಕ್ ಹಾಕಿ ತೋರಿಸಿದ್ದೆ ತೋರಿಸಿದ್ದೆ. ಸೆಕ್ಯೂರಿಟಿ ಬ್ರೀಚ್, ಸೆಕ್ಯೂರಿಟಿ ಬ್ರೀಚ್ ಅಂತ. ನಾಲ್ಕು ಗಂಟೆ 20 ನಿಮಿಷ ಹೊಸೂರ್ ಕ್ರಾಸ್ ಹತ್ರ ಬಂತು ಕಾನ್ವಾಯ್. ಅಲ್ಲೊಂದು ಸ್ವಲ್ಪ ಜಾಗ ಜಾಸ್ತಿ ಇದೆ ಬೇಸಿಕಲಿ, ನಿಮ್ಗೆ ಹುಬ್ಳಿ ಗೊತ್ತಿದ್ರೆ ಹೊಸೂರು ಕ್ರಾಸ್ ಗೊತ್ತಿದೆ. ಟ್ರಾಫಿಕ್ ಐಲ್ಯಾಂಡಿಂದ ಮುಂದೆ 1.5 ಕಿಲೋಮೀಟರ್ ದೂರದಲ್ಲಿ ಸ್ವಲ್ಪ ಅಂದ್ರೆ ಜನ ನಿಂತ್ಕೊಳಕ್ಕೆ ಇದೆ. ಇದು ಹೊಸೂರು ಕ್ರಾಸ್. ಇದು 4:20 ಅಷ್ಟೊತ್ತಿಗೆ ದೇಶಪಾಂಡೆ ನಗರಕ್ಕೆ ಬಂದು
4:30 4:45 ವೇದಿಕೆಯ ಮೇಲಿದ್ದರು, ರೈಲ್ವೆ ಮೈದಾನದ ವೇದಿಕೆಯ ಮೇಲೆ. 5:00 ಇದು ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಚಾಲನೆ. 5:20 ಬೇರೆ ಬೇರೆ ರಾಜ್ಯಗಳ ಕಲಾತಂಡಗಳಿಂದ ಪ್ರದರ್ಶನಗಳಾದವು. 5:25 ರಾಷ್ಟ್ರೀಯ ಯೋಗ ಪ್ರಾಧಿಕಾರದಿಂದ ಯೋಗ ಪ್ರದರ್ಶನ ಆಯಿತು. 5:30 ಕರ್ನಾಟಕದ ಬೇರೆ ಬೇರೆ ಯುವಕರ ತಂಡಗಳು ಮಲ್ಲಕಂಬ ಪ್ರದರ್ಶನ ಕೊಟ್ಟವು. ಅದ್ಭುತವಾಗಿತ್ತದು, ಯೋಗ ಮಲ್ಲಕಂಬ ಎರಡು ನೋಡಂಗಿದ್ವು. 5:35 ಪ್ರಧಾನಿ ನರೇಂದ್ರ ಮೋದಿ ಯುವಕ ಯುವತಿಯರನ್ನು ಉದ್ದೇಶಿಸಿ ಮಾತಾಡಿದ್ರು. 6:05 ಹುಬ್ಬಳ್ಳಿಯಿಂದ ನಿರ್ಗಮಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.